ಶಾಲೆ ರುಕ್ಸಾನ ಅವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಾ ಇದೆ. ಎಂಎಚ್ಪಿಎಸ್ ಪ್ರಾಪರ್ ಶಾಲೆ ಬಿಂದು ಪಥಸಂಚಲನ ಆರಂಭವಾಗಿದೆ. ಪಥಸಂಚಲನದ ಮೊದಲೇ ಆಗಮಿಸುತ್ತಿರುವ ತಂಡ ಪೊಲೀಸ್ ತಂಡ, ಶ್ರೀ ವೀರೇಶ್ ಎಎಸ್ಐ ರವರ ನೇತೃತ್ವದಲ್ಲಿ ವೀರೇಶ್ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ. ಪರೇಡ್ ಕ್ಯಾಪ್ಟನ್ ಶ್ರೀಮತಿ ಶಾರದಾ ಮೇಡಮ್ ರವರು ಶಿಸ್ತುಬದ್ಧವಾಗಿ ಶ್ರೀ ವೀರೇಶ್ ಇವರ ಮುಖ್ಯ ಸ್ಥಿತಿಯಲ್ಲಿ ನೇತೃತ್ವದಲ್ಲಿ ಪೊಲೀಸ್ ತಂಡ ಆಗಮಿಸಿ ಗಣ್ಯರಿಗೂ ಮತ್ತು ಧ್ವಜವಂದಕ್ಕೂ ಧ್ವಜವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಪೊಲೀಸ್ ಶ್ರೀ ಸಂಗಪ್ಪ ಹಿರಿಮನಿ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಎನ್ಸಿಸಿ ತಂಡ ನ್ಯಾಷನಲ್ ಅವರ ನೇತೃತ್ವದಲ್ಲಿ ಶ್ರೀ ರಮೇಶ್ ಹಳ್ಳಿ ನೇತೃತ್ವದ ತಂಡ ಎನ್ಸಿಸಿ ತಂಡ ನಗರದ ಎಸ್ಕೆಎನ್ಜಿ ಕಾಲೇಜ್ ಗಂಗಾವತಿ ಬಾಲಕರ ಪದವಿ ಪೂರ್ವ ಕಾಲೇಜ್ ಇದರ ನೇತೃತ್ವವನ್ನ ಶಿವರಾಜ್ ಅವರು ವಹಿಸಿಕೊಂಡಿದ್ದಾರೆ. ಇದೀಗ ಪಥ ಸಂಚಲನದಲ್ಲಿ ಬಾಲಕರ ಸ್ಕೌಟ್ಸ್ ಅಂಡ್ ಗೈಡ್ಸ್ ನಂತರದಲ್ಲಿ ಆಗಮಿಸುತ್ತಿರುವ ತಂಡ ಹಿರೇಜಂತಕಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಭಾರತ್ ಸೇವಾದಳದ ತಂಡ ಪ್ರಜ್ವಲ್ ಹಾಗೂ ಪಲ್ಲವಿ ಅವರ ನೇತೃತ್ವದಲ್ಲಿ ಇದೀಗ ಭಾರತೀಯ ಸೇವಾದಳ ಎಂಎಚ್ಪಿಎಸ್ ಹಿರೇಜಂತಕಲ್ ಪ್ರಜ್ವಲ್ ಅವರ ನಾಯಕತ್ವದಲ್ಲಿ ಅದೇ ತೆರನಾಗಿ ಅದೇ ಸ್ಕೂಲಿನ ಭಾರತೀಯ ಸೇವಾದಳ ಪಲ್ಲವಿ ಅವರ ನಾಯಕತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಿರೇಜಂತಕಲ್ ಈ ವಿದ್ಯಾರ್ಥಿಗಳು ಭಾರತ್ ಸೇವಾದಳ ತಂಡವರ ನೇತೃತ್ವದಲ್ಲಿ ಇದೀಗ ವೇದಿಕೆ ಮುಂಭಾಗದಲ್ಲಿ ಪ್ರಜ್ವಲ್ ಮತ್ತು ಪಲ್ಲವಿ ಅವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಾ ಇದೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಎಂಎನ್ಎಂ ಬಾಲಕಿಯರ ಪ್ರೌಢಶಾಲೆ ಗಂಗಾವತ್ ಧ್ವಜವಂದನೆ. ನಗರದ ಜನತಾ ಸೇವಾ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳ ತಂಡ ಆಗಮಿಸಿದೆ. ಜಿ ವೆಂಕಟ್ ಅವರ ನೇತೃತ್ವದಲ್ಲಿ ಆಗಮಿಸಿದೆ ಜನತಾ ಸೇವಾ ಶಿಕ್ಷಣ ಸಂಸ್ಥೆ ಇವರ ನೇತೃತ್ವದಲ್ಲಿ. ಹಾಗೆ ಜೆಎಸ್ಎಸ್ ಶಾಲೆಯ ಪ್ರಿಯಾಂಕಾ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ. ಹಾಗೆ ಸಿಪಿಎಸ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ರುಕ್ಸಾನಾ ಅವರ ನೇತೃತ್ವದಲ್ಲಿ ಮುಂದೆ ಹೆಜ್ಜೆ ಆಗ್ತಾ ಇದೆ ಅತ್ಯಂತ ಶಿಸ್ತುಬದ್ಧವಾಗಿ. ಇದೀಗ ರಾಜ್ಯ ಮಟ್ಟದಲ್ಲಿ ಪ್ಯಾರೇಡ್ನಲ್ಲಿ ಭಾಗವಹಿಸಿದಂತ ಕೆಜಿಬಿವಿ ಸಿದ್ದಾಪುರ ಶಾಲೆಯ ಮಕ್ಕಳು ಇದೀಗ ವೇದಿಕೆಯ ಮುಂಭಾಗದಲ್ಲಿ ಕೆಜಿಬಿ ಶಾಲೆಯ ಸಿಎಂಎಚ್ಪಿಎಸ್ ಗಂಗಾವತಿಯ ರಾಕೇಶ್ ತಂಡ ಸ್ಕೌಟ್ಸ್ ಅವರ ನೇತೃತ್ವದಲ್ಲಿ ಸ್ಕೌಟ್ಸ್ ತಂಡದೊಂದಿಗೆ ಆಗಮಿಸ್ತಾ ಇದೆ. ಸೇವಾ ದಳದ ತಂಡ ಶಾಸಕರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿಯ ಮಕ್ಕಳು ಭಾರತ್ ಸೇವಾ ದಳದಲ್ಲಿ ಆಗಮಿಸಿ ಧ್ವಜವಂದನೆಯನ್ನು ನೆರವೇರಿಸಿದ್ದಾರೆ. ವಿವೇಕ ಭಾರತಿ ಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ದೀಪಾ ಅವರ ನಾಯಕತ್ವದಲ್ಲಿ ತಂಡ ಮುನ್ನಡೆತಾ ಇದೆ. ಹಾಗೆ ಸ್ಕೌಟ್ಸ್ ಅಂಡ್ ಗೈಡ್ ವಿಭಾಗ ರವಿ ಅವರ ಸಾರಥ್ಯದಲ್ಲಿ ಪಥ ಸಂಚಲನದೊಂದಿಗೆ ಧ್ವಜವಂದನೆ. ಸ್ಕೌಟ್ಸ್ ತಂಡ ಎಸ್ಕೆಎನ್ಜಿ ಪ್ರಥಮ ದರ್ಜೆ ಕಾಲೇಜ್ ಸಂಗಮೇಶ್ ಅವರ ನೇತೃತ್ವದಲ್ಲಿ ಆಗಮಿಸಿ ಧ್ವಜವಂದನೆಯನ್ನು ನೆರವೇರಿಸಿದೆ. ಹಾಗೆಯೇ ಮಂಗಲ್ ಪಾಂಡೆ ಟ್ರೂಪ್ ಹುಲಿಯಮ್ಮ ಅವರ ನೇತೃತ್ವದಲ್ಲಿ ಆಗಮಿಸಿ ಧ್ವಜ ಸಾರ್ವಜನಾಂಗದ ಶಾಂತಿಯ ತೋಟ ರಸಿಕರ
ಆಗಮಿಸಿದಂತಹ ಸರ್ವ ಮಾನ್ಯರನ್ನು ಹೃದಯ ತುಂಬಿ ಸ್ವಾಗತಿಸಿದಂತ ನಮ್ಮ ಹೆಮ್ಮೆಯ ಈ ಒಂದು ಶ್ರೀ ಸನ್ಮಾನ್ಯ ಶಾಸಕರಾದಂತ ಗಾಲಿ ಜನಾರ್ದನ್ ರೆಡ್ಡಿ. ಇದೀಗ 77ನೇ ಸ್ವಾತಂತ್ರ್ಯೋತ್ಸವಕ್ಕೆ ಆಗಮಿಸಿರುವಂತಹ ತಂಡಗಳ ನಿರ್ಗಮನ ನೆರವೇರ್ತಾ ಇದೆ. ತಂಡಗಳ ನಿರ್ಗಮನಕ್ಕೆ ಅನುಮತಿಯನ್ನು ಶ್ರೀಮತಿ ಶಾರದಾ ಮೇಡಮ್ ರವರು, ಮಾನ್ಯ ಶಾಸಕರು ಹಾಗೂ ದಂಡಾಧಿಕಾರಿಗಳ ಅನುಮತಿಯನ್ನು ಪಡೆದಿದ್ದಾರೆ. ಅತ್ಯಂತ ಶಿಸ್ತಿನಿಂದ ಆಗಮಿಸ್ತಾ ಇದ್ದಾರೆ ಶ್ರೀಮತಿ ಶಾರದಾ ಮೇಡಮ್ ರವರು. ಗಣ್ಯಮಾನ್ಯರು ಅನುಮತಿಯನ್ನು ನೀಡಿದ್ದಾರೆ. ಅತ್ಯಂತ ಶಿಸ್ತಿನಿಂದ ಆಗಮಿಸ್ತಾ ಇದೆ ಪ್ರಾಪರ್ ಶಾಲೆ ಎಂ ಎಚ್ ಬಿ ಎಸ್ ಗಂಗಾವತಿ. ಪ್ರಾಪರ್ ಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿವೇಕ ಭಾರತಿ ಶಾಲೆಯ ಸ್ಕೌಟ್ಸ್ ಅಂಡ್ ಗೈಡ್ಸ್ ದೀಪಾ ಅವರ ನಾಯಕತ್ವದಲ್ಲಿ ಮುನ್ನಡೆದಿದೆ.